हेलो वीक्षकरे फुड ट्यूबर चैनल के स्वागत इवत ना हाल के तुप तेना बेन्ने तेना अदे नान पात्र लीट्र हाला कायसदी अद कंपनी स्पेशल हालेन आर्डिनरी नंदिनी हालू हाला कदी नमेल आक्चुअली यारो काफी टी कु ಒಂಚೂರು ಕೆನೆ ಇದ್ರೂ ಅವರು ಹಾಲು ಕಾಫಿ ಕುಡಿಯೋದೇ ಬಿಟ್ಬಿಡ್ತಾರೆ ಅದಕ್ಕೋಸ್ಕರನೇ ನಾನು ಮುಂಚೆಲ್ಲ ಕೆನೆ ತೆಗೆದು ಎಲ್ಲ ವೇಸ್ಟ್ ಮಾಡ್ತಾ ಇದ್ದೆ ಆಮೇಲೆ ಏನಕ್ಕೆ ಇಷ್ಟೊಂದು ಕೆನೆ ನಾವು ವೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಒಂದು ಡಬ್ಬಿಗಾಗಿ ಕೂಡಿಟ್ಕೊಂಡು ಬಂದಿದ್ದೀನಿ ಅದನ್ನ ಇವಾಗ ಇವತ್ತು ತೋರಿಸ್ತೀನಿ ನಾನು ಹೆಂಗೆ ನಾನು ಬೆಣ್ಣೆ ತೆಗಿತೀನಿ ಅಂತ ನೋಡಿ ವೀಕ್ಷಕರೇ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿದೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬಾಯಿಲ್ ಆಗಿದೆ ಇದನ್ನ ಇವಾಗ ಸ್ಟವ್ ಆಫ್ ಮಾಡ್ತೀನಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗೆ ಹಾಕಿ ಬಿಡೋಣ ತಣ್ಣಗೆ ಆದಮೇಲೆ ಕೆನೆ ಕಟ್ಕೊಳ್ಳುತ್ತೆ ಅವಾಗ ಹೆಂಗ್ ತೆಗಿತೀನಿ ಅಂತ ನೋಡಿ ತೋರಿಸ್ತೀನಿ ನಿಮಗೆ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಅದ ಹಾಗೆ ತಣ್ಣಗೆ ಆಗಲಿ ನೋಡಿ ವೀಕ್ಷಕರೇ ಅಷ್ಟೇನ್ ತಣ್ಣಗೆ ಆಗಿಲ್ಲ ಅದು ಸ್ವಲ್ಪನೇ ತಣ್ಣಗೆ ಆಗಿದೆ ಇನ್ನು ತಣ್ಣಗಾಗಿಲ್ಲ ಅದು ಸರಿಗೆ ತಣ್ಣಗಾದ್ರೆ ಫುಲ್ ಕೆನೆ ಬರುತ್ತೆ ನೋಡಿ ಹಿಂಗೇ ಕೆನೆ ತೆಗೆದೆ ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ನಾನು ಒಂದು ತಿಂಗಳು ಈ ತರ ಕೆನೆ ಫುಲ್ ಈ ಡಬ್ಬಿ ಫುಲ್ ತುಂಬಿಸಿಟ್ಟಿದ್ದೀನಿ ಇದೆಲ್ಲ ಕೆನೆನೇ ಆದ್ರೆ ಕೆನೆ ತೆಗೆದು ನಾವು ಡೈರೆಕ್ಟ್ ಆಗಿ ಅಷ್ಟಷ್ಟೇ ರುಬ್ಬಕ ಆಗಲ್ಲ ಅದರಿಂದ ನಾನು ಎಲ್ಲ ಕೂಡಿ ಇಟ್ಕೊಂಡಿದ್ದೀನಿ ಫುಲ್ ಇದೆ ಇದರಲ್ಲಿ ಒಂದು ತಿಂಗಳದು ಇದು ನಾನು ಫ್ರೀಜರ್ ಅಲ್ಲಿ ಇಟ್ಕೊಂಡಿದ್ದೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಅದಕ್ಕೆ ಹಾಕಿ ಹೆಂಗ್ ತೆಗೆದು ತೋರಿಸ್ತೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಣ ಮಿಕ್ಸಿಗೆ ಒಂದು ತಿಂಗಳಿಗೆ ಇಷ್ಟು ಬಂತು ನೋಡಿ ನಾನು ಮುಂಚೆಲ್ಲ ಇದೆಲ್ಲ ವೇಸ್ಟ್ ಮಾಡ್ತಾ ಇದ್ದೆ ಆಮೇಲೆ ಯಾಕೆ ನಾವು ದಿನ ತೆಗೆದು ಬಿಸಾಕಬೇಕು ಅಂತ ಹೇಳಿಬಿಟ್ಟು ಎಲ್ಲ ಕೂಡಿ ಇಟ್ಕೊಂಡು ಇದು ಮಾಡೋಣ ಅಂತ ಇವಾಗ ಇದು ಇಷ್ಟೇ ಸಾಕು ಇದಕ್ಕೆ ನೀರು ಹಾಕೋಣ ಅದು ಮುಳುಗಷ್ಟು ನೀರು ಹಾಕಬೇಕು ಆವಾಗಲೇ ಅದು ಚೆನ್ನಾಗಿ ಹೊರಗಡೆ ಇದು ಬೆಣ್ಣೆ ಮೇಲೆ ನಿಂತುಕೊಳ್ಳುತ್ತೆ ನೋಡಿ ವೀಕ್ಷಕರೇ ಇದು ಚೆನ್ನಾಗಿ ರುಬ್ಬಿ ತಗೊಂಡಿದ್ದೀವಿ ಮಿಕ್ಸಿಗೆ ಹಾಕಿದೀವಿ ಇದು ಗ್ರೈಂಡ್ ಮಾಡಿದೀವಿ ಮಿಕ್ಸಿಗೆ ಯಾಕೆಂದ್ರೆ ನಾವು ಕೈಯಲ್ಲೆಲ್ಲ ತೆಗೆಯಕಾಗಲ್ಲ ಇದು ಪಾತ್ರೆನ ನೀರು ಇಟ್ಕೊಂಡು ಅದಕ್ಕೆ ಒಂದು ಐಸ್ ಕ್ಯೂಬ್ ಹಾಕಣ್ಣ ಒಂದು ನಾಲ್ಕು ಐಸ್ ಕ್ಯೂಬ್ ತಣ್ಣಗಿರಲಿ ನೀರು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೂ ಒಂದು ಐಸ್ ಕ್ಯೂಬ್ ಹಾಕೋಣ ಈ ನೀರು ವೇಸ್ಟ್ ಕೆಲವರು ಕಮ್ಮಿ ತೆಗೆಯಬೇಕಾದ್ರೆ ಇದನ್ನ ಚಪಾತಿ ಹಿಟ್ಟಿಗೆ ಹಾಕಿ ಕಲಸಿಕೊಳ್ತಾರೆ ಚಪಾತಿ ಹಿಟ್ಟಿಗೆ ಹಾಕಿ ಕಲಸಿಕೊಂಡು ಸಾಫ್ಟ್ ಆಗಿ ಬರುತ್ತೆ ಅಂತ ಆಮೇಲೆ ಕೆಲವರು ಸ್ವಲ್ಪ ಸ್ವಲ್ಪ ಒಂದೊಂದು ವಾರ ಇಟ್ಕೊಂಡು ಮಾಡೋರಲ್ಲ ಇದು ಮಜ್ಜಿಗೆ ಕುಡಿಬಹುದು ಮಜ್ಜಿಗೆ ಮಾಡಿ ಇದರಲ್ಲಿ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಕರಿಬೇವು ಸೊಪ್ಪು ಶುಂಠಿ ಎಲ್ಲ ಹಾಕಿಬಿಟ್ಟು ಕುಡಿಬಹುದು ಚೆನ್ನಾಗಿರುತ್ತೆ ಅಂದ್ರೆ ನಾನು ತುಂಬಾ ಇರೋದ್ರಿಂದ ನಾನು ಯೂಸ್ ಮಾಡ್ತಾ ಇಲ್ಲ ಇದು ಇವಾಗ ನೋಡಿ ಈ ತರ ನೀರಲ್ಲಿ ತೊಳ್ಕೊಬೇಕು ಇದನ್ನ ಮತ್ತೆ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ ಸಾಕು ಇಷ್ಟ ಹಾಕಿಬಿಟ್ಟು ನೀರು ಹಾಕಣ ಮಿಕ್ಸಿಗೆ ಹಾಕಿ ಸುತ್ತಕೊಂಡು ಬಂದ್ಬಿಡೋಣ ಎಷ್ಟು ಬಂದಿದೆ ನೋಡಿ ಬೆಣ್ಣೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಅದು ಯಾಕೆಂದ್ರೆ ಒಂದು ತಿಂಗಳು ಇಟ್ಕೊಂಡಿದ್ದೆವು ಯಾವ ವಾಸನೆನೂ ಬರಬಾರ್ದು
ಹಾಲು ವಾಸನೆ ಎಲ್ಲ ಹೋಗಿ ಬರಿ ಬಟರ್ ಬೆಣ್ಣೆದು ವಾಸನೆ ಇರುತ್ತೆ. ನೋಡಿ ವೀಕ್ಷಕರೇ, ಇಷ್ಟಕ್ಕೆ ಚೆನ್ನಾಗಿ ಕೆನೆ ಬಂದಿದೆ. ನೀವು ಒಂದು ಟ್ರಿಕ್ಸ್ ಹೇಳ್ತೀನಿ ಕೇಳಿ. ನೀರು ಇದು ನೀವು ಕೆನೆ ಮಿಕ್ಸಿಗೆ ಹಾಕಿ ಇದು ಮಾಡುವಾಗ, ಬೆಣ್ಣೆ ತೆಗೆಯುವಾಗ ಅದ್ರ ಜೊತೆಗೆ ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಸೆಪ್ರೇಟ್ ಆಗಿಬಿಡುತ್ತೆ, ನೀರು ಸಪ್ರೇಟು ಬೆಣ್ಣೆ ಸಪ್ರೇಟು. ನೋಡಿ ವೀಕ್ಷಕರೇ, ಇಷ್ಟು ಬಂದಿದೆ. ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ಸತಿ ಇದನ್ನೆಲ್ಲ ತೆಗ್ದು ಈ ಪಾತ್ರೆಗೆ ನೀರು ಕ್ಲೀನ್ ನೀರಲ್ಲಿ ಹಾಕ್ಕೊಂಡು ಒಂದು ಸತಿ ಎಲ್ಲ ತೊಳ್ಕೊಂಬಿಡೋಣ. ಎಲ್ಲ ತಗೊಂಡಾಯಿತು. ಇದು ಬರೀ ನೀರು, ಇದು ಒಂದು ಕಡೆ ಇಟ್ಬಿಡೋಣ, ಬೇಕಾಗಿಲ್ಲ ಅದು. ಇದು ತೊಳಿವಾಗ ಸ್ವಲ್ಪ ಐಸ್ ಕ್ಯೂಬ್ಗೆಲ್ಲ ಹಾಕ್ಕೊಂಬಿಡೋಣ. ಐಸ್ ಕ್ಯೂಬ್ ಹಾಕ್ಕೊಂಬಿಟ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ. ಈ ನೀರಲ್ಲಿ ಇದನ್ನು ತೊಳಿಬೇಕು ಚೆನ್ನಾಗಿ. ತೊಳ್ಕೊಂಬಿಟ್ರೆ ಚೆನ್ನಾಗಿ ಫ್ರೆಶ್ಶಾಗಿ ಬೆಣ್ಣೆ ಸಿಗುತ್ತೆ ನಮಗೆ. ನೋಡಿ, ನಾನು ಈ ಥರ ಒಂದು 10 ಇಯರ್ಸಿಂದ ತೆಗಿತಾ ಇದ್ದೀನಿ, ನಿಮಗೆ ಈಗ ಹೇಳ್ಕೊಡ್ತಾ ಇದ್ದೀನಿ, ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಎಲ್ಲ ಬಿಸಾಕ್ತಾ ಇದ್ದೆ. ಒಂದು 10 ವರ್ಷದಿಂದ ಎಲ್ಲ ನಾನು ಸೇವ್ ಮಾಡಿ, ಯಾಕೆ ಬಿಸಾಕಬೇಕು, ಇಷ್ಟೊಂದು ಹೋಗುತ್ತಲ್ಲ ಅಂತ ತೆಗೆದಿಟ್ಕೊಂಡಿದ್ದೀನಿ. ಕ್ಲೀನ್ ಆಯಿತು ಇವಾಗ. ಇದು ಕೈಯಾಗಿ ತೆಗಿತೀನಿ ನೋಡಿ. ಇದನ್ನು ಸ್ವಲ್ಪ ತಗೊಂಡು ನಾವು ಬೆಣ್ಣೆ ಇಟ್ಕೊಳ್ಳೋಣ, ಯಾಕೆಂದರೆ ಇದು ಬ್ರೆಡ್ಡು ಕೇಕು ಏನಾದರೂ ಮಾಡಬೇಕಾದ್ರೆ ಯೂಸ್ ಆಗುತ್ತೆ, ಬೆಣ್ಣೆ ಬೇಕಾಗುತ್ತೆ. ಅದಕ್ಕೆ ಒಂದು ಪಾತ್ರೆಗೆ ಹಾಕಿ ಬೆಣ್ಣೆ ಇಟ್ಕೊಳ್ತೀನಿ ನೋಡಿ. ಸ್ವಲ್ಪ ಬೆಣ್ಣೆ, ಅರ್ಧ ಬೆಣ್ಣೆ ತಗೊಂಡು ಇಟ್ಕೊಂಡಿದ್ದೀನಿ ನಾನು, ಅರ್ಧ ಬೆಣ್ಣೆನ ಕರಗಿಸ್ತೀನಿ. ತುಪ್ಪ ಮಾಡೋಣ ಅಂತ ಬಾಯ್ಲ್ ಆಗ್ತಾ ಇದೆ. ಅದು ನೊರೆಗೆಲ್ಲ ನೊರೆ ಬಂದಿದೆ ಇವಾಗ. ಇದು ನೊರೆಲ್ಲ ಸೆಟ್ ಆಗಬೇಕು. ನೊರೆಲ್ಲ ಸೆಟ್ ಆಗಿಬಿಟ್ರೆ ಬರೀ ತುಪ್ಪ ಸಿಗುತ್ತೆ ನಮಗೆ. ನೋಡಿ ಸೆಟ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಇದೆಲ್ಲ ಇನ್ನೂ ಸ್ವಲ್ಪ ಸೆಟ್ ಆಗಬೇಕು. ಸೆಟ್ ಆಗಿಬಿಟ್ರೆ ಈ ಇಷ್ಟು ನೊರೆಗೂ ಬರೋಲ್ಲ, ಇದು ಫುಲ್ಲು ಮೇಲೆ ತೆಳುವಾಗಿ ನಿಂತಿರುತ್ತೆ ತುಪ್ಪ. ಆವಾಗ ತೆಗೆಯೋಣ ನೋಡಿ ಎಷ್ಟು ಚೆನ್ನಾಗೆಲ್ಲ ಇದಾಗಿದೆ. ಒಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟು, ಒಂದೇ ಒಂದು ಕಲ್ಲುಪ್ಪು ಹಾಕ್ತೀನಿ ನೋಡಿ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ತುಪ್ಪ. ಇದು ಇವಾಗ ತಣ್ಣಗಾಗಲಿ, ತಣ್ಣಗಾದಮೇಲೆ ಫಿಲ್ಟರ್ ಮಾಡ್ಕೊಳ್ಳೋಣ. ನಾವು ಸ್ಟವ್ ಆಫ್ ಮಾಡ್ತೀನಿ ಈಗ. ಇದು ಇವಾಗ ತಣ್ಣಗಾಗಬೇಕು, ತಣ್ಣಗಾದಮೇಲೆ ಫಿಲ್ಟರ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಬಂದಿದೆ ಅಂತ. ನೋಡಿ ವೀಕ್ಷಕರೇ, ತಣ್ಣಗಾಗಿದೆ ತುಪ್ಪ. ಇದು ಇದಕ್ಕೆ ಫಿಲ್ಟರ್ ಮಾಡ್ಕೊಳ್ಳೋಣ. ತೆಗೆದಿರೋ ಕೆನೆಯಲ್ಲಿ ಒಂದು ಬೌಲ್ ಫುಲ್ಲು ಬೆಣ್ಣೆ ಇಟ್ಕೊಂಡಿದ್ದೀನಿ, ಒಂದು ಅರ್ಧನ ತುಪ್ಪ ಕಾಯಿಸಿದ್ದಕ್ಕೆ ಇಷ್ಟು ಬಂದಿದೆ. ಪ್ಯೂರ್ ಮನೆಯಲ್ಲೇ ಮಾಡಿರೋದು ಅಂತ ತೃಪ್ತಿ ಸಮಾಧಾನ ಆಗುತ್ತೆ. ನೀವು ಟ್ರೈ ಮಾಡಿ ವೀಕ್ಷಕರೇ. ಈ ಥರ ವೇಸ್ಟ್ ಮಾಡಬೇಡಿ ಯಾವುದನ್ನು. ಕೆನೆ ತೆಗೆದು ಈ ಥರ ಮಾಡಿ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಟಚ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನೆಕ್ಸ್ಟು ಬೇರೆ ವಿಡಿಯೋನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.